ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕರಾಟೆ ವಿದ್ಯಾರ್ಥಿಗಳಿಗಾಗಿ ಬೆಲ್ಟ್ ಪರೀಕ್ಷೆ ನಡೆಯಿತು. ಈ ಬೆಲ್ಟ್ ಪರೀಕ್ಷೆಯಲ್ಲಿ ಕಾಗವಾಡ, ಅಥಣಿ, ಚಿಕ್ಕೋಡಿಯ ಕರಾಟೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಪರೀಕ್ಷೆಯಲ್ಲಿ 180 ವಿದ್ಯಾರ್ಥಿಗಳು ಭಾಗವಹಿಸಿದರು. ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ಮನೋಜ್ ಕುಮಾರ್ ರಜಪೂತ್ ಹಾಗೂ ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಳಗಾವಿ ಅಧ್ಯಕ್ಷರಾದ ರಾಜು ಪಾಟೀಲ್ ನೇತೃತ್ವದಲ್ಲಿ ಈ ಪರೀಕ್ಷೆ ಜರುಗಿತು. ಕರಾಟೆಯ ವಿವಿಧ ಭಂಗಿಗಳನ್ನು ಮಾಡಿಸುವ ಮೂಲಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಯಿತು. ಪರೀಕ್ಷೆಯಲ್ಲಿ 180 ವಿದ್ಯಾರ್ಥಿಗಳ ಪೈಕಿ 170 ವಿದ್ಯಾರ್ಥಿಗಳು ಉತ್ತೀರ್ಣರಾದರು. ಇನ್ನುಳಿದ 10 ವಿದ್ಯಾರ್ಥಿಗಳು ಅನುತ್ತೀರ್ಣರಾದರು. ನಂತರ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬೆಲ್ಟ್ಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ NS ಸಿಂಧೆ ಮಾತನಾಡಿ, ಕರಾಟೆಯು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅತ್ಯುತ್ತಮವಾದ ಕ್ರೀಡೆಯಾಗಿದೆ. ಕರಾಟೆಯಿಂದ ಮಾನಸಿಕವಾಗಿ ಸದೃಢಗೊಳ್ಳಲು ಸಾಧ್ಯ ಎಂದರು. ನಂತರ ಜಿಲ್ಲಾ ರಾಣಿ ಚೆನ್ನಮ್ಮ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಜು ಪಾಟೀಲ್ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಬಹುಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ನಿಂದ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿಯನ್ನು ನೀಡಲಾಗುತ್ತಿದೆ. ಪೋಷಕರು ತಮ್ಮ ಮಕ್ಕಳ ದೈಹಿಕವಾಗಿ ಸದೃಢಗೊಳ್ಳಲು ಕರಾಟೆ ತರಬೇತಿಯನ್ನು ನೀಡಬೇಕು ಎಂದರು. ಬಳಿಕ ಸಿಎಲ್ಇ ಸಂಸ್ಥೆಯ ನಿರ್ದೇಶಕ ಶಿವಾನಂದ್ ಚೊಣ್ಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆನಂದ್ ಶಾಹಪುರೆ, ಮಹಾಂತೇಶ ಕಾಂಬಳೆ, ದತ್ತಾತ್ರೇಯ ಕೋಳಿ, ಅಶೋಕ್ ಮಾಳಗೆ, ಅನಿಲ್ ಹೆಗಡೆ, ಕಿರಣ್ ಭಜಂತ್ರಿ, ಪ್ರಶಾಂತ್ ಅಗಸರ್, ದೀಪಕ್ ಪಾಟೀಲ್, ಅಭಿಷೇಕ್ ಅಣ್ಣೂರೆ, ರೋಹಿತ್ ಮಾಳಿ, ಆಯುಷ್ ನಾಯಕ್, ಆದಿತ್ಯ ಪಾಟೀಲ್, ಪ್ರಜ್ವಲ್ ಕಾಂಬಳೆ, ಕಾರ್ತಿಕ್ ಅರ್ವಾಡೆ, ವೇದಿಕಾ ಜಾಧವ್, ಪ್ರಾಜಕ್ತಾ ಸಿಂಧೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕೋಡಿ ಸಿಎಲ್ಇ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು ಈ ಕರಾಟೆ ಪರೀಕ್ಷೆಯಲ್ಲಿ 180 ವಿದ್ಯಾರ್ಥಿಗಳು ಭಾಗವಹಿಸಿ ಈ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಪಡೆದುಕೊಂಡಿದ್ದಾರೆ. ಈ ಬೆಲ್ಟ್ ಪರೀಕ್ಷೆಯಲ್ಲಿ 10 ವಿದ್ಯಾರ್ಥಿಗಳು ಅವರು ಫೇಲ್ ಆಗಿರ್ತಾರೆ. ಮಿಕ್ಕಿದ 170 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಇನ್ನು ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳು ತನ್ನ ಸ್ಪರ್ಧೆಗೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕಂಥೇಳಿ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ಹಾಗೆ ಈ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಈ ಒಂದು ಕರಾಟೆ ಸ್ಪರ್ಧೆಯನ್ನು ಅತಿ ಉತ್ತಮವಾಗಿ ಆಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ನಮ್ಮ ಕರಾಟೆ ಕ್ರೀಡಾಪಟುಗಳಿಗೆ ಬೆಲ್ಟ್ ಪರೀಕ್ಷೆಗೋಸ್ಕರ ಅಂತೇಳಿ ಉತ್ತರ ಪ್ರದೇಶದಿಂದ ಮನೋಜ್ ಕುಮಾರ್ ರಜಪೂತ್ ಸರ್ ಅವರು, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಇಂಡಿಯಾದ ಚೀಫ್ ಆಗಿರ್ತಕ್ಕಂಥವರು ಈ ಕ್ರೀಡೆಯನ್ನ ಕಂಡಕ್ಟ್ ಅನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಅಸೋಸಿಯೇಷನ್ ಸಂಸ್ಥೆ ವತಿಯಿಂದ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇವೆ ಅವರಿಗೆ, ಹಾಗೂ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡಿಸುತ್ತೇವೆ. ಅದೇ ರೀತಿ ಇನ್ನು ಮುಂದಿನ ಹಂತದಲ್ಲಿ ಕರಾಟೆ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ತರಬೇತಿ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಯಾಕಂದರೆ ಈಗಾಗಲೇ ಕೆಲವೊಂದು ನಮ್ಮ ವಿದ್ಯಾರ್ಥಿಗಳು ಹೇಳಿದರು, ಕೆಲವೊಂದು ಪ್ರಸಂಗದಲ್ಲಿ ತಮ್ಮ ಆರೋಗ್ಯವಾಗಿರ್ಬೋದು ಅಥವಾ ರಕ್ಷಣೆಯಾಗಿ ಆಗಿರ್ಬೋದು ಅಥವಾ ತನ್ನ ನಡವಳಿಕೆ ಬಗ್ಗೆ ಆಗಿರ್ಬೋದು, ಈ ಎಲ್ಲವನ್ನು ಈ ಕರಾಟೆ ಕ್ರೀಡೆಯಿಂದ ತಮ್ಮ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಒಂದು ಅತಿ ಉತ್ತಮವಾದಂತಹ ಕಲೆಯನ್ನು ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡಿಸುತ್ತೇನೆ. ಸಂದೇಶವನ್ನು ಕೊಡ್ತಾ ಇದ್ದೀನಿ. ನೀವು ಆಯ್ಕೆ ಮಾಡಿಕೊಂಡಿರುವಂಥ ಈ ಕರಾಟೆ ಮುಕ್ತ ಕೈಯಿಂದ ನಾವು ದೇಹವನ್ನು ಅಥವಾ ನಮ್ಮನ್ನು ನಾವು ಹೇಗೆ ಸಂರಕ್ಷಿಸಿಕೊಳ್ಬೋದು ಅನ್ನುವಂತಹ ಒಂದು ಕಲಾ ಕೌಶಲ್ಯ ಈ ತರಬೇತಿಯನ್ನು ನೀಡುತ್ತಿರುವಂಥದ್ದು ನಿಮಗೆ ಈ ಜೀವನದಲ್ಲಿ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಚಿಕ್ಕ ವಯಸ್ಸಿನಲ್ಲಿ ಇದೊಂದು ಉನ್ನತ ಮತ್ತು ಉತ್ಕೃಷ್ಟವಾದಂಥ ಕಲೆ ಮತ್ತು ಈ ಶಾಲೆ ಕಲಿಯುತ್ತಿರುವಂಥ ಸಂದರ್ಭದಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶುಭಕ್ಕೂ ನಿಜಕ್ಕೂ ಶ್ಲಾಘನೀಯವಾಗಿರುವಂಥದ್ದು. ತಂದೆ ತಾಯಿ ನೀವು ಈ ಕೋರ್ಸಿಗೆ ತರಬೇತಿ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಇದೊಂದು ವರದಾನ. ಜೊತೆಗೆ ಈ ಶಿಕ್ಷಣ ಸಂಸ್ಥೆಯವರು ಸಹಿತ ಈ ಒಂದು ಕರಾಟೆ
ಕೇಂದ್ರ ಆಯೋಜನೆ ಮಾಡಿದ್ದು ಇಲ್ಲಿ ಅತ್ಯಂತ ಒಂದು ಒಳ್ಳೆಯ ಸಂಗತಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ನೀವೆಲ್ಲರೂ ಫೇಲ್ಸ್ ಎಕ್ಸಾಮ್ಗೆ ಬಂದಿದ್ದೀರಿ, ಈ ಎಕ್ಸಾಮದ ಏನು ಅಂತಿಮ ಹಂತದ ಎಕ್ಸಾಮ್ ಇದೆ. ಈಗ ಒಂದು ಮಗು ಹೇಳಿದ್ರು ಬ್ಲ್ಯಾಕ್ ಬೆಲ್ಟ್ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಎಲ್ಲರೂ ಬ್ಲ್ಯಾಕ್ ಬೆಲ್ಟ್ ತಗೋತಕ್ಕ ನೀವೆಲ್ಲ ಕಂಟಿನ್ಯೂ ಟ್ರೈನಿಂಗಲ್ಲಿ ಪಾಸ್ ಆಗ್ತಾ ಹೋಗ್ತಾ ಇರಬೇಕು. ಮತ್ತು ಇದರಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ಒಂದು ಕಮಾಂಡ್ ಬೆಳೀತದ, ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳೋದು, ಜೊತೆಗೆ ಒಂದು ನಿಮ್ಮಲ್ಲಿ ಸ್ಥೈರ್ಯ ಆತ್ಮವಿಶ್ವಾಸ, ಜೊತೆಗೆ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎಲ್ಲ ಕಲಾಕೌಶಲ್ಯಗಳನ್ನು ಒಂದು ಚುರುಕಾಗಿಟ್ಕೊಳ್ಳಲಿಕ್ಕೆ ಒಂದು ಸಹಾಯ ಆಗ್ತದೆ. ಮತ್ತು ಇದು Thank you.